ಇದು ಅಂದರೆ ಖಂಡಿತ ಸರ್ಕಾರ ಈ ರೀತಿಯ ಒಂದು ಆದೇಶ ಕೊಡಬೇಕಾದ್ರೆ ಒಂದಷ್ಟು ಎಕ್ಸ್ಪರ್ಟ್ ಪ್ಯಾನೆಲ್ನ ಅವರು ಸಂಪರ್ಕಿಸಿ ಅದಾದಮೇಲೆ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಅವರು ಯಾವ ಕಾರಣಕ್ಕೆ ಇದೆ ಪರ್ಟಿಕ್ಯುಲರ್ ಆಗಿ ನೈಟ್ ಕರ್ಫ್ಯೂವನ್ನು ವಿಧಿಸಿದ್ದಾರೆ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಸಿಟಿಗಳಲ್ಲಿ ಅದರ ಅಗತ್ಯ ಇರಬಹುದು, ಯಾಕೆಂದರೆ ಈ ನ್ಯೂ ಇಯರ್ ಒಂದು ಬರ್ತಾ ಇದೆ, ಆ ಟೈಮಲ್ಲಿ ಸೆಲೆಬ್ರೇಷನ್ಸ್ ಅನ್ನೋ ಒಂದು ಹಾಲಿಡೇ ಸೀಸನ್ ಇದ್ದಾಗ ಪೀಕ್ ಆಗೋದು ಅದು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಆ ದೃಷ್ಟಿಯಲ್ಲಿ ಅವ್ರು ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನೇ ನಿರ್ಧಾರ ತಗೊಂಡ್ರೂ ಎಲ್ಲರ ಒಂದು ಹಿತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅಂದರೆ ಖಂಡಿತ ಸರ್ಕಾರ ಈ ರೀತಿಯ ಒಂದು ಆದೇಶ ಕೊಡಬೇಕಾದ್ರೆ ಒಂದಷ್ಟು ಎಕ್ಸ್ಪರ್ಟ್ ಪ್ಯಾನೆಲ್ನ ಅವರು ಸಂಪರ್ಕಿಸಿ ಅದಾದಮೇಲೆ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಅವರು ಯಾವ ಕಾರಣಕ್ಕೆ ಇದೆ ಪರ್ಟಿಕ್ಯುಲರ್ ಆಗಿ ನೈಟ್ ಕರ್ಫ್ಯೂವನ್ನು ವಿಧಿಸಿದ್ದಾರೆ ನನಗೆ ಗೊತ್ತಿಲ್ಲ. ಅಫ್ಕೋರ್ಸ್ ಸಿಟಿಗಳಲ್ಲಿ ಅದರ ಅಗತ್ಯ ಇರಬಹುದು, ಯಾಕೆಂದರೆ ಈ ನ್ಯೂ ಇಯರ್ ಒಂದು ಬರ್ತಾ ಇದೆ, ಆ ಟೈಮಲ್ಲಿ ಸೆಲೆಬ್ರೇಷನ್ಸ್ ಅನ್ನೋ ಒಂದು ಹಾಲಿಡೇ ಸೀಸನ್ ಇದ್ದಾಗ ಪೀಕ್ ಆಗೋದು ಅದು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಆ ದೃಷ್ಟಿಯಲ್ಲಿ ಅವ್ರು ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನೇ ನಿರ್ಧಾರ ತಗೊಂಡ್ರೂ ಎಲ್ಲರ ಒಂದು ಹಿತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ.